ಇನ್ನು ಶೋಭಾ ಕರಂದ್ಲಾಜೆಯವರ ವಿರುದ್ಧ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ. ಕಳೆದೊಂದು ವಾರದಿಂದ ನನ್ನ ಕ್ಷೇತ್ರಕ್ಕೆ ಹೋಗೋದಕ್ಕೆ ನನಗೆ ಭಯ ಆಗ್ತಾ ಇದೆ ಅಂತ ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡ್ತಾ ಇರೋ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸ್ ಟಿ ಸೋಮಶೇಖರ್ ಮಾತನಾಡಿದ್ದಾರೆ. ಇಷ್ಟು ವರ್ಷಗಳ ಕಾಲ ಬೆಂಗಳೂರು ಉತ್ತರ ಶಾಂತವಾಗಿತ್ತು, ಕಳೆದೊಂದು ವಾರದಿಂದ ಇಲ್ಲಿನ ಪರಿಸ್ಥಿತಿ ಮೊದಲಿನಂತಿಲ್ಲ. ಇವರು ಎಂ ಪಿ ಆಗೋದಕ್ಕೆ ಬಂದಿದ್ದ ಅಥವಾ ಬೆಂಕಿ ಹಚ್ಚೋದಕ್ಕೆ ಬಂದಿದ್ದ? ನನ್ನ ಕ್ಷೇತ್ರದಲ್ಲಿ ಬಂದು ಬೆಂಕಿಯುಂಡೆ ಅಂತ ಮಾತು ಆಡ್ತಾರೆ. ಆ ಬೆಂಕಿಯುಂಡೆಯ ಮಾತು ಕೇಳಿದರೆ ಶಾಸಕನಾಗಿ ನನಗೆ ಭಯ ಆಗತ್ತೆ ಅಂತ ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್, ಅಂದರೆ ಬೆಂಗಳೂರು ಉತ್ತರದ ವ್ಯಾಪ್ತಿಯೊಳಗೆ ಬರುವಂಥ ಯಶವಂತಪುರದ ಶಾಸಕ ಎಸ್ ಟಿ ಸೋಮಶೇಖರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂದು ಬೆಂಗಳೂರು ನಾರ್ತ್ ಬರ್ತದೆ. ಡಿ ಬಿ ಚಂದ್ರೇಗೌಡರು 5 ವರ್ಷ ಇದ್ರು, ಸದಾನಂದ ಗೌಡರು 10 ವರ್ಷ ಇದ್ರು. ಒಂದೇ ಒಂದು ಸಣ್ಣ ವ್ಯತ್ಯಾಸ ಕೂಡ ಈ ನಾರ್ತ್ ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂಯನ್ಸಿಲ್ ಆಗಲಿಲ್ಲ. ಇವತ್ತು ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನಾನು 10 ವರ್ಷ ಎಮ್ ಎಲ್ ಎ ಆಗಿದ್ದೀನಿ, ಮಂತ್ರಿ ಆಗಿದ್ದೀನಿ. ನನ್ನ ಕಾನ್ಸ್ಟಿಟ್ಯೂಯನ್ಸಿಗೆ ನಾನೇ ಹೋಗೋಕ್ಕೆ ನಾನೇ ಭಯ ಪಡ್ತಾ ಇದ್ದೀನಿ. ಯಾವ ಟೈಮ್ನಲ್ಲಿ ಏನು ಮಾತಾಡ್ತಾರೋ, ಯಾವ ಟೈಮಲ್ಲಿ ಏನು ದ್ವೇಷ ಭಾಷಣ ಮಾಡ್ತಾರೋ, ಯಾವ ಟೈಮಲ್ಲಿ ನನ್ನ ವಿರುದ್ಧ ಮಾತನಾಡ್ತಾರೋ, ಯಾರು ಯಾರನ್ನ ಯಾರನ್ನ ಎತ್ಕಡ್ತಾರೆ ಅಂತಕ್ಕಂಥದ್ದು ನನಗೂ ಕೂಡ ನನ್ನ ಕ್ಷೇತ್ರಕ್ಕೆ ಹೋಗೋಕ್ಕೆ ಭಯ ಆಗ್ತಾ ಇದೆ. ಒಂದು ವಾರದಿಂದ ಈಚೆಗೆ ಸದಾನಂದ ಗೌಡರು 10 ವರ್ಷ, ಕಾಂಗ್ರೆಸ್ ಬಿಜೆಪಿ JDS ಮೂರನ್ನು ಒಂದೇ ಥರ ನೋಡಿಕೊಂಡಂಥ ಸಂದರ್ಭ, ಒಂದೇ ಒಂದು ಬೆಂಕಿ ಉಗುಳ್ತಕ್ಕಂಥ ಮಾತು ಯಾವತ್ತೂ ಕೂಡ ಸದಾನಂದ ಗೌಡರು ಆಡಲಿಲ್ಲ, ಒಂದೇ ಒಂದು ಮಾತು ಡಿ ಬಿ ಚಂದ್ರೇಗೌಡರು ಕೂಡ ಆಡಲಿಲ್ಲ. ಅಗೇನೆಸ್ಟ್ ಆಗಿ ಇವರು ಇನ್ನೂ ಬಂದೇ ಇಲ್ಲ, ಇನ್ನು ಎಲ್ಲ ಓಟೇ ಕೇಳ್ತಾ ಇಲ್ಲ. ಇವನ್ ನಾನು ಶಾಸಕ ಇದ್ದರೂ ಕೂಡ ನನ್ನ ಕ್ಷೇತ್ರಕ್ಕೆ ಬಂದು ಬೆಂಕಿ ಅಂತ ಉಂಡೇನ ಮಾತನಾಡ್ತಕ್ಕಂಥದ್ದು ನೋಡಿದ್ರೆ ನಾನು ಶಾಸಕ ಆಗಿ ನನಗೆ ಭಯ ಆಗ್ತದೆ. ಇದೇ ಥರ ಆದರೆ ಪೊಲೀಸ್ ಕಮಿಷನರ್ನ ಭೇಟಿ ಮಾಡಿ ನನ್ನ ರಕ್ಷಣೆಯನ್ನು ಕೇಳಬೇಕಾದಂಥ ಪರಿಸ್ಥಿತಿ ನನ್ನ ಕ್ಷೇತ್ರದಲ್ಲಿ ಆಗ್ತದೆ ಅಂದರೆ ಇನ್ನು ಬೆಂಗಳೂರಿನಲ್ಲಿ ಯಾವ ಥರ? ಎಲ್ಲೋ ತಮಿಳ್ನಾಡವ್ರು ಬರ್ತಾರೆ, ಎಲ್ಲೋ ಡೆಲ್ಲಿಯವ್ರು ಬರ್ತಾರೆ, ಎಲ್ಲೋ ಇನ್ನೊಂದು ಬರ್ತಾರೆ, ಬಾಂಬ್ ಇಕ್ತಾರೆ ಅಂತ ಹೇಳಿದ್ರೆ ಇದೇನು ಬೆಂಗಳೂರು ಶಾಂತಿ ಇರ್ತಕ್ಕಂಥದ್ದನ್ನ ಇವರು ಎಂ ಪಿ ಆಗೋಕ್ಕೆ ಬಂದಿದ್ದಾರಾ, ಇದರ ಬೆಂಕಿ ಹಚ್ಚಕ್ಕೆ ಬಂದಿದ್ದಾರಾ, ಏನಿದು ನನಗೆ ಅರ್ಥ ಆಗ್ತಾ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.